ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ದೀಪಾವಳಿ ಹಬ್ಬದಲ್ಲಿ ತುಂಬ ಸರಳವಾಗಿ ಈಗ ಕೆಲವೊಬ್ಬರು ಮನೆಯಲ್ಲಿ ಕಳಸ ಇಡೋ ಪದ್ಧತಿ ಇರೋದಿಲ್ಲ ಹಾಗೆಯೇ ಕೆಲವೊಬ್ಬರಿಗೆ ಕಳಸ ಇಟ್ಟು ಪೂಜೆ ಮಾಡೋದಕ್ಕೆ ಸಮಯ ಇರೋದಿಲ್ಲ ಜಸ್ಟ್ ಫೋಟೋವನ್ನು ಮತ್ತು ವಿಗ್ರಹವನ್ನು ಅಷ್ಟೇ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ ಹಾಗೆ ಒಂದು ವ್ಯಾಪಾರ ಸ್ಥಳಗಳಲ್ಲಿಯೂ ಅಷ್ಟೇನೇ ಕಳಸ ಇಟ್ಟು ಪೂಜೆ ಮಾಡೋದು ಕಷ್ಟ ಆಗ್ತಾ ಇರುತ್ತೆ ಜಸ್ಟ್ ಫೋಟೋ ಇಟ್ಟು ಅಷ್ಟೇ ಪೂಜೆ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಇವತ್ತು ನಾನು ತಿಳಿಸ್ಕೊಡ್ತಿರುವಂಥ ವೀಡಿಯೋ ತುಂಬಾ ಉಪಯುಕ್ತವಾಗಿದೆ ಬನ್ನಿ ಅದು ಯಾವ ರೀತಿ ಅಂತೇಳಿ ನಾವು ತಿಳಿದುಕೊಳ್ಳೋಣಂತೆ ನೋಡಿ ನಾವು ಏನೇ ಒಂದು ಪೂಜೆ ಮಾಡಿದ್ರೂ ಕೂಡ ಒಂದು ಪುಟ್ಟದಾಗಾದ್ರೂ ಸರಿಯೇ ಒಂದು ರಂಗೋಲಿ ಹಾಕಿ ಅದರ ನಂತರ ನಾವು ಕಳಸವನ್ನು ಇಡೋದಾಗಲಿ ಅಥವಾ ವಿಗ್ರಹವನ್ನಾಗಲಿ ನಾವು ಇಡೋದನ್ನಾಗಲಿ ಆ ರೀತಿಯಾಗಿ ನಾವು ಪೂಜೆ ಮಾಡಬೇಕಾಗುತ್ತೆ ನೋಡಿ ಈ ಒಂದು ರಂಗೋಲಿ ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಇದು ಲಕ್ಷ್ಮೀ ಕಟಾಕ್ಷ ರಂಗೋಲಿ ಅಂತೇಳಿ ಇಲ್ಲಿ ಹಾಕಿರುವಂಥ ಪ್ರತಿಯೊಂದು ರಂಗೋಲಿನೂ ಕೂಡ ಲಕ್ಷ್ಮೀ ಅಮ್ಮನವರಿಗೆ ಸಂಬಂಧಪಟ್ಟದ್ದು ನೋಡಿ ಅಷ್ಟದಳ ಪದ್ಮ ರಂಗೋಲಿ ಆಗಿರ್ಬೋದು ಅಮ್ಮನವರ ಪಾದ ಆಗಿರ್ಬೋದು ಪ್ರತಿಯೊಂದು ಕೂಡ ನಾನು ಅಮ್ಮನವರಿಗೆ ಇಷ್ಟವಾಗುವಂಥ ರಂಗೋಲಿನ ಹಾಕಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈಗ ನಿಮ್ಮ ವ್ಯಾಪಾರ ಸ್ಥಳಗಳಲ್ಲಿ ಅಂದರೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡ್ಕೋಬೋದು ಇಷ್ಟೆಲ್ಲ ರಂಗೋಲಿ ಹಾಕೋದು ಅಲ್ಲಿ ಕಷ್ಟ ಆಗ್ಬೋದು ಹಾಗಾಗಿ ಇದರಲ್ಲಿ ನಿಮಗೆ ಯಾವುದು ಸುಲಭ ಅನಿಸುತ್ತೋ ಅದರಲ್ಲಿ ಪುಟ್ಟದಾದ ಒಂದು ರಂಗೋಲಿ ಹಾಕ್ಬೋದು ಯಾಕಂದರೆ ಇಷ್ಟು ರಂಗೋಲಿಗಳು ಕೂಡ ಲಕ್ಷ್ಮೀ ಅಮ್ಮನವ್ರಿಗೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ಅದರಲ್ಲಿ ನಿಮ್ಗೆ ಯಾವುದು ಸೂಕ್ತನೋ ಅದು ನಿಮ್ಮ ವ್ಯಾಪಾರ ಸ್ಥಳಗಳಲ್ಲಿ ರಂಗೋಲಿ ಹಾಕಿ ನೀವು ಕಳಸವನ್ನು ಅದನ್ನು ಸ್ಥಾಪನೆ ಮಾಡ್ಬೋದು ಅಥವಾ ವಿಗ್ರಹವನ್ನು ಆದ್ರೂ ಇಟ್ಟು ಪೂಜೆ ಮಾಡ್ಬೋದು ನೋಡಿ ಹಾಗೆಯೇ ಈಗ ನಾವು ಸರಳವಾಗಿ ಪೂಜೆ ಮಾಡಿದ್ರೂ ಕೂಡ ಈಗ ಮನೆಯಲ್ಲಿ ನಾವು ಲಕ್ಷ್ಮೀ ಅಮ್ಮನವ್ರಿಗೆ ಅಂತೇಳಿ ಒಂದು ಸೀರೆಯನ್ನು ತೆಗೆದುಕೊಂಡು ಬಂದು ಇಟ್ಕೊಂಡಿರ್ತೀವಿ ಆದರೆ ನಮಗೆ ಊಡ್ಸೋದಿಲ್ಲ ನಾವು ಆ ಒಂದು ಸಮಯದಲ್ಲಿ ನಾವು ಏನು ಮಾಡ್ಬೋದು ಅಂತಂದರೆ ಲಕ್ಷ್ಮಿ ಅಮ್ಮನವರ ಮುಂದೆ ನಾವು ಅಮ್ಮನವ್ರಿಗೆ ಅಂತ ತಂದಿಟ್ಟಿರುವಂಥ ಸೀರೆನ ಪಕ್ಕದಲ್ಲಿ ಇಡ್ಬೋದು ಅದು ಯಾವ ರೀತಿ ಅಂತಂದರೆ ಯಾವಾಗಲೂ ಅಷ್ಟೇ ನೀವು ಅಮ್ಮನವ್ರ ಹತ್ರ ನೀವು ಸೀರೆ ಇಡೋದಾದರೆ ಖಾಲಿ ತಟ್ಟೆಯಲ್ಲಿ ಇಡೋದಕ್ಕೆ ಹೋಗಬೇಡಿ ಆ ತಟ್ಟೆ ಒಳಗೆ ಅಕ್ಕಿಯನ್ನು ಹಾಕಬೇಕು ಅಕ್ಕಿಯನ್ನು ಹಾಕಿ ಅದರ ನಂತರ ನಾವು ಅದರ ಮೇಲೆ ನಾವು ಏನು ಸೀರೆಯನ್ನು ತೆಗೆದುಕೊಂಡು ಬಂದಿರ್ತೀವೋ ಆ ಸೀರೆಯನ್ನು ಇಡಬೇಕು ಹಾಗೆ ಸೀರೆಯಲ್ಲಿರುವಂಥ ಬ್ಲೌಸ್ ಪೀಸನ್ನು ಕಟ್ ಮಾಡೋದಕ್ಕೆ ಹೋಗಬೇಡಿ ಎಕ್ಸ್ಟ್ರಾ ಅದ್ರ ಮೇಲೆ ಒಂದು ಬ್ಲೌಸ್ ಪೀಸನ್ನು ನೀಡಿ ಹಾಗೆ ಎರಡು ಬೆಳೆದಲ್ಲೇ ತೆಗೆದುಕೊಳ್ಳಿ ಹಾಗೆ ಬಟ್ಟೆ ಅಡಿಕೆ ತೆಗೆದುಕೊಳ್ಳಿ ಅಡಿಕೆ ಬಾಳೆಹಣ್ಣು ಮತ್ತು ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ದಕ್ಷಿಣ ಇಡಬೇಕಾಗುತ್ತೆ ಹಾಗೆಯೇ ಕೊಬ್ಬರಿ ಮತ್ತೆ ಅರಿಶಿಣದ ಕೊಂಬು ಆಮೇಲೆ ಅಮ್ಮನವ್ರಿಗೆ ಸಂಬಂಧಪಟ್ಟಂತ ಅರಿಶಿಣ ಕುಂಕುಮ ಹಾಗೆ ಒಂದು ಡಜನ್ ಬಳೆ ಅಷ್ಟನ್ನು ನೀವು ಇಡಲೇಬೇಕಾಗುತ್ತೆ ಇದನ್ನು ನೀವು ಅಮ್ಮನವ್ರದ್ದ ಪೂಜೆ ಎಲ್ಲ ಆದ ಮೇಲೆ ಇದನ್ನು ನೀವೇ ಉಪಯೋಗಿಸ್ಕೋಬೋದು ಇಲ್ಲ ಕೆಲವೊಬ್ರಿಗೆ ದಸರಾದಲ್ಲಿ ಅಮ್ಮನವ್ರಿಗೆ ಮಡ್ಲಕ್ಕಿ ಕೊಡೋಕ್ಕೆ ಆಗದ ಸಮಯ ಆಗಿರ ಆಗಿರೋದಿಲ್ಲ ಹಾಗೆ ದೀಪಾವಳಿ ಹಬ್ಬದಲ್ಲಿ ಕೂಡ ಕೊಡಬೇಕು ಅಂತ ಅಂದ್ಕೊಂಡಿರ್ತೀರಿ ಆದರೆ ಯಾವ ರೀತಿ ಕೊಡಬೇಕು ಅಂತ ಗೊತ್ತಿರೋದಿಲ್ಲ ಆ ಒಂದು ಸಮಯದಲ್ಲಿ ನೀವು ಈ ರೀತಿಯಾಗಿ ನೀವು ಅಮ್ಮನವ್ರಿಗೆ ಅಂತಲೇ ನೀವು ಒಂದು ಸೀರೆಯನ್ನು ತೆಗೆದುಕೊಂಡು ಬಂದು ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಅದರ ನಂತರ ನೀವು ದೀಪಾವಳಿ ಹಬ್ಬ ಆದಮೇಲೆ ನೀವು ತೆಗೆದುಕೊಂಡು ಹೋಗಿ ಅಮ್ಮನವ್ರಿಗೆ ನೀವು ಮಡ್ಲಕ್ಕಿಯನ್ನು ಕೊಟ್ಟು ಬರ್ಬೋದು ಅಂದರೆ ಹಬ್ಬ ದಿವಸನೂ ಕೊಡ್ಬೋದು ಅಥವಾ ಅದರ ನಂತರದ ದಿವಸಗಳಲ್ಲೂ ಕೂಡ ನೀವು ಕೊಡಬಹುದು ಈ ರೀತಿಯಾಗೂ ಸಹ ಮಾಡ್ಬೋದು ಹಾಗೆ ಒಂದು ಕಾಯಿಯನ್ನು ಸಹ ಇಡಬೇಕು ಕಾಯಿ ಯಾವಾಗಲೂ ಕೂಡ ಮರೆಯೋದಕ್ಕೆ ಹೋಗಬಾರ್ದು ಕಾಯಿ ಶ್ರೀಫಲ ಹಾಗೆ ಹಾಗಾಗಿ ನಾವು ಕಾಯಿಯನ್ನಿಟ್ಟು ಯಾವಾಗಲೂ ಅಷ್ಟೇನೇ ಆಮೇಲೆ ನಾವು ಅಮ್ಮನವ್ರಿಗೆ ಒಂದು ವಿಶೇಷವಾಗಿ ಒಂದು ಪೂಜೆಯನ್ನು ಮಾಡಿಸಿರ್ತೇವೆ ಅಂದ್ಕೊಳ್ಳಿ ಈಗ ಪಂಚಾಮೃತ ಅಭಿಷೇಕ ಮಾಡಿಸಿರ್ತೇವೆ ಅಥವಾ ಈ ತರ ಮಾಡ್ಲಿಕ್ಕೆ ಕೊಡೋದಕ್ಕೆ ಹೋಗಿರ್ತೀವಿ ಆಗ ನೀವು ಏನು ಮಾಡಬೇಕು ಅಂತಂದ್ರೆ ಒಂದು ಕಾಯಿಯನ್ನು ಓಡಿಸಬಾರ್ದು ಯಾವಾಗಲೂ ಅಮ್ಮನವ್ರಿಗೆ ಎರಡು ಕಾಯಿ ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಜೋಡಿ ಕಾಯಿ ಅಂತೇಳಿ ನೀವು ಅದನ್ನು ಸಿದ್ಧತೆ ಮಾಡ್ಕೊಂಡೋಗಿ ಆ ಕಾಯಿಯನ್ನು ಓಡಿಸ್ಕೊಂಡು ಬರಬೇಕಾಗುತ್ತೆ ಇದನ್ನು ಅದರ ನಂತರ ನೋಡಿ ನಾನು ಲಕ್ಷ್ಮಿ ಮತ್ತೆ ಗಣೇಶನ ವಿಗ್ರಹವನ್ನು ಯಾವ ರೀತಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಈಗ ನಾನು ಮೊದಲು ಒಂದು ತಟ್ಟೆ ಹಾಕಿ ತೆಗೆದುಕೊಂಡಿದ್ದೇನೆ ಅದರ ಮೇಲೆ ಒಂದು ಗಣಪತಿ ಮಂಡಲವನ್ನು ಬರೆದು ಎರಡೆರಡು ವಿಳೆದೆಲೆಯನ್ನು ತೆಗೆದುಕೋಬೇಕು ಎರಡು ವಿಳೆದೆಲೆ ಮೇಲೆ ನಾವು ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರಿಬೇಕು ಹಾಗೆಯೇ ಮತ್ತೆ ಎರಡು ವಿಳೆದೆಲೆ ಮೇಲೆ ನಾವು ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರ ಶ್ರೀಮಂತ ಹೇಳಿ ಬರಿಬೇಕಾಗತ್ತೆ ನಾವು ವಿಶೇಷವಾಗಿ ಯಾವುದೇ ಒಂದು ದೇವರ ಪೂಜೆ ಮಾಡಬೇಕಾದ್ರೂ ಕೂಡ ಆ ದೇವರಿಗೆ ಸಂಬಂಧಪಟ್ಟಂತೆ ಒಂದು ಆ ಒಂದು ಬೀಜಾಕ್ಷರ ಮಂತ್ರವನ್ನು ಬರೆದು ನಾವು ಪೂಜೆ ಮಾಡುವುದು ತುಂಬ ಸೂಕ್ತವಾದದ್ದು ಈಗ ನೋಡಿ ನಿಮಗೆ ಎಕ್ಸಾಂಪಲ್ ಹೇಳ್ಬೇಕಂತಂದರೆ ಈಗ ನಾವು ಶಿವನ ಪೂಜೆ ಮಾಡ್ತಾ ಇರ್ತೇವೆ ಓಂ ಅಂತೇಳಿ ಬರಿತೇವೆ ಓಂ ನಮ್ಮ ಶಿವಾಯ ಅಂತೇಳಿ ಬರಿತೇವೆ ಈ ರೀತಿಯಾಗಿ ನಾವು ಆ ದೇವರಿಗೆ ಸಂಬಂಧಪಟ್ಟಂತೆ ಒಂದು ಬೀಜಾಕ್ಷರ ಮಂತ್ರವನ್ನು ಬರೆದು ನಾವು ಪ್ರತಿ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ನೋಡಿ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದೇನೆ ಹಾಗೆ ಲಕ್ಷ್ಮೀ ಅಮ್ಮನವರ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೇನೆ ನಾವು ಶ್ರೀಗಂಧ ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡಿ ಹಾಗೇನೇ ಗೆಜ್ಜ ವಸ್ತ್ರ ಈ ಪುಟ್ಟ ಹುಟ್ಟು ಪುಟ್ಟು ವಿಗ್ರಹ ಆಗಿರೋದ್ರಿಂದ ನಾನು ಎರಡೆಳೆ ಗೆಜ್ಜೆ ವಸ್ತ್ರ ತೆಗೆದುಕೊಂಡಿದ್ದೇನೆ ಈಗ ನೀವು ಫೋಟೋ ಇಟ್ಟು ಮಾಡೋದಾದ್ರೆ ನೀವು ದೊಡ್ಡದಾಗಿ ಗಣೇಶನ್ಗೆ ಅಂತೇಳಿ ಇಪ್ಪತ್ತೊಂದು ಒಂದು ಎಳೆ ನೀವು ಗೆಜ್ಜೆ ವಸ್ತ್ರ ತೆಗೆದುಕೊಳ್ಳಿ ಹಾಗೆ ಅಮ್ಮನವ್ರಿಗೆ ಅಂತೇಳಿ ಹದಿನಾರು ಎಳೆ ಗೆಜ್ಜೆ ವಸ್ತ್ರವನ್ನು ಹಾಕಿ ನೀವು ಒಂದು ವಿಶೇಷವಾಗಿ ಪೂಜೆ ಮಾಡ್ಬೋದು ಹಾಗೆ ಲಕ್ಷ್ಮೀ ಅಮ್ಮನವರ ಇದ್ರಗಡೆ ನಾನು ಒಂದು ಬೆಳ್ಳಿ ಕಾಯ್ನನ್ನು ಇಟ್ಟಿದ್ದೇನೆ ಇದನ್ನು ನೀವು ಒಂದು ಸಾರಿ ತೆಗೆದುಕೊಂಡು ಬಂದು ಇಟ್ಕೊಂಡ್ರೆ ಪ್ರತಿಯೊಂದು ಹಬ್ಬದಲ್ಲೂ ಕೂಡ ನೀವು ಆ ಒಂದು ಕಾಯಿನ್ ಏನಪ್ಪ ಅಂತಂದರೆ ಬೆಳ್ಳಿ ಯಾವಾಗಲೂ ಕೂಡ ಒಂದು ಶುಭ ಸಂಕೇತ ಹಾಗಾಗಿ ನಾವು ಆ ಒಂದು ಕಾಯ್ನನ್ನು ಇಟ್ಟು ಪೂಜೆ ಮಾಡಿ ಅದರ ನಂತರ ನಿಮ್ಮ ಒಂದು ಮೌಲ್ಯವಾದ ನಿಮ್ಮ ಒಂದು ಜ್ಯುವೆಲರಿ ಬಾಕ್ಸ್ ಆಗಿರ್ಬೋದು ಅಥವಾ ಕ್ಯಾಶ್ ಬಾಕ್ಸಲ್ಲಿ ತೆಗೆದಿಟ್ಕೋಬಹುದು ನೋಡಿ ಇದಿಷ್ಟು ಸಿದ್ಧತೆಗಳು ಅದರ ನಂತರ ಪೀಠದ ಮೇಲೆ ನಾವು ಮೊದಲು ಏನು ಮಾಡಬೇಕಪ್ಪ ಅಂತಂದರೆ ನಾವು ಒಂದು ಸ್ವಲ್ಪ ಜಾವತ್ ಪೌಡರು ಹಾಗೆಯೇ ಪಚ್ಚ ಕರ್ಪೂರ ಇದು ನಿಮಗೆ ತುಂಬ ಬಾರಿ ತಿಳಿಸ್ಕೊಟ್ಟಿದ್ದೇನೆ ಆ ಪೌಡರನ್ನು ನಾವು ಸ್ವಲ್ಪ ಮಟ್ಟಿಗೆ ಅದರ ಮೇಲೆ ನಾವು ಒಂದು ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ಹಾಕಬೇಕಾಗುತ್ತೆ ಲಕ್ಷ್ಮೀ ಅಮ್ಮನವರಿಗೆ ತುಂಬ ಸುಗಂಧ ಭರಿತವಾದ ವಸ್ತುಗಳು ಅಂತಂದರೆ ತುಂಬ ಪ್ರಿಯವಾದದ್ದು ಜಾವತ್ ಪೌಡರು ಹಾಗೇನೇ ಪಚ್ಚ ಕರ್ಪೂರ ಲವಂಗ ಏಲಕ್ಕಿ ಅದರ ಜೊತೆಯಲ್ಲಿ ನಾವು ಒಂದು ಕೆಲವೊಂದು ಲಕ್ಷ್ಮಿ ಅಮ್ಮನವ್ರಿಗೆ ಇಷ್ಟವಾದ ವಸ್ತುಗಳನ್ನು ಸಹ ಇರ್ತೇವೆ ಆ ವಸ್ತುಗಳನ್ನು ಇಟ್ಟು ಸಹ ನೀವು ಪೂಜೆ ಮಾಡ್ಬೋದು ಹಾಗೇನೇ ಮತ್ತು ನಾವು ಒಂದು ದೀಪಕ್ಕೆ ಎಣ್ಣೆ ಹಾಕಬೇಕಾದ್ರೆ ಶ್ರೀಗಂಧದ ಹಾಯಿಲನ್ನು ಕೂಡ ಒಂದು ಎರಡು ಡ್ರಾಪ್ ಉಪಯೋಗಿಸ್ಕೊಳ್ಳಿ ಈ ರೀತಿಯಾಗಿ ಒಂದು ವಿಶೇಷವಾಗಿ ನೀವು ಪೂಜೆ ಅಲಂಕಾರ ಮಾಡ್ಬೋದು ಹಾಗೆ ಅವತ್ತಿನ ದಿವಸ ನೀವು ಐದು ರೀತಿಯ ಹಣ್ಣುಗಳನ್ನು ಇಟ್ಟು ಪೂಜೆ ಮಾಡಿ ಈಗ ನೀವು ಈಗಾಗಲೇ ವ್ಯಾಪಾರ ಸ್ಥಳಗಳಲ್ಲಿ ನೀವು ದೇವರ ಫೋಟೋವನ್ನು ಇಟ್ಟು ಪೂಜೆ ಮಾಡ್ತಾಯಿದ್ದೀರಿ ಅಂತಂದರೆ ಅದೇ ಫೋಟೋವನ್ನು ಇಟ್ಟು ನೀವು ಪೂಜೆ ಮಾಡಿ ಇಲ್ಲ ನಾವು ಹೊಸದಾಗಿ ತೆಗೆದುಕೋಬೇಕು ಅಂತ ಅಂದ್ಕೊಂಡಿರ್ತೀವಿ ಅಂತ ಅನ್ನೋದಾದರೆ ಗಣೇಶ ಮತ್ತು ಲಕ್ಷ್ಮಿ ಜೊತೆಯಲ್ಲಿ ಸರಸ್ವತಿಯ ಒಂದು ಮೂರು ಒಂದು ದೇವರಗಳ ಸಾಂಕೇತಿಕವಾಗಿ ನೀವು ತೆಗೆದುಕೊಂಡು ಬಂದು ಇಟ್ಕೊಳ್ಳಿ ಯಾಕಂದರೆ ನಮಗೆ ಜ್ಞಾನಾರ್ಜನನೂ ಬೇಕು ಆಶೀರ್ವಾದವೂ ಬೇಕು ನಮಗೆ ಸಂಪತ್ತು ಬೇಕು ಎಲ್ಲವನ್ನೂ ಬೇಕಾಗಿರೋದ್ರಿಂದ ಹಾಗೆ ಜನಾಕರ್ಷಣೆಗೂ ಕೂಡ ನಾವು ಗಣಪತಿಯನ್ನು ಮರೆಯೋ ಹಾಗಿಲ್ಲ ಯಾಕಂದರೆ ಗಣೇಶ ವಿಜ್ಞಾನ ನಿವಾರಕ ಅಲ್ವಾ ಹಾಗಾಗಿ ಪ್ರತಿಯೊಂದನ್ನು ಕೂಡ ನಾವು ಸಿದ್ಧತೆ ಮಾಡ್ಕೋಬೇಕಾಗುತ್ತೆ ನಿಮ್ಮ ವ್ಯಾಪಾರ ಸ್ಥಳಗಳಲ್ಲಿ ಹೊಸದಾಗಿ ತೆಗೆದುಕೊಂಡು ಬಂದು ಇಟ್ಕೊಂಡಿದ್ದೆ ಈ ಮೂರು ಫೋಟೋಗಳನ್ನು ನಾವು ಮರೆಯೋ ಹಾಗಿಲ್ಲ ಹಾಗೆ ನೋಡಿ ನಾನು ಲಕ್ಷ್ಮೀ ಅಮ್ಮನವರ ಫೋಟೋದ ಮುಂದೆ ಎರಡು ತುಪ್ಪದ ದೀಪವನ್ನು ಸಿದ್ಧತೆ ಮಾಡಿಟ್ಕೊಂಡಿದ್ದೇನೆ ವೇಳೆದೆಲೆ ಮೇಲೆ ನಾನು ಶ್ರೀಮಂತ ಅಂತ ಹೇಳಿ ಬರೆದು ಎರಡು ತುಪ್ಪದ ದೀಪವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಅಮ್ಮನವರಿಗೆ ಪಕ್ಕದಲ್ಲಿ ನಾವು ಅದನ್ನು ಮಡ್ಲಕ್ಕಿ ಅಂತೇಳಿ ನಾವು ಕರಿತೇವೆ ನಾವು ಉಪಯೋಗಿಸುವಂತ ಅಂದರೆ ದೇವರಿಗೆ ಅಂತೇಳಿ ನಾವು ಹೊಸದಾಗಿ ತಂದಿರುವಂಥ ಸೀರೆಯನ್ನು ನಾನು ಅಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದೇನೆ ಹಾಗೆಯೇ ನೋಡಿ ಎಲ್ಲ ಅಲಂಕಾರಗಳು ಮುಗೀತು ನಿಮಗೆ ಕಾಣಿಸ್ತಾ ಇರ್ಬೋದು ಹಾಗೆಯೇ ನಾನು ಅಮ್ಮನವರಿಗೆ ಅಂತ ಹೇಳಿ ಪ್ರಿಯವಾದ ವಸ್ತುಗಳನ್ನ ಒಂದು ಪುಟ್ಟ ಪುಟ್ಟದಾದ ದೀಪದಲ್ಲಿ ಇಡ್ತಾ ಇದ್ದೇನೆ ಕಾರಣ ಈಗ ದೀಪಾವಳಿ ಹಬ್ಬ ಆಗಿರೋದ್ರಿಂದ ನಮಗೆ ದೀಪಗಳ ಹಬ್ಬ ಹಾಗಾಗಿ ನಾನು ದೀಪದಲ್ಲಿ ಜೋಡಣೆ ಮಾಡ್ತಾ ಇದ್ದೇನೆ ನಿಮ್ಮ ಒಂದು ಯಾವ ರೀತಿ ನಿಮಗೆ ಖುಷಿ ಆಗುತ್ತೋ ಆ ರೀತಿಯಾಗಿ ಅವತ್ತಿನ ದಿವಸ ಅಲಂಕಾರ ಮಾಡಿ ಇಡಬಹುದು ನಾನು ಒಂದರಲ್ಲಿ ಬಳೆಗಳು ಇಟ್ಟಿದ್ದೇನೆ ಮೂರು ಬಣ್ಣದ ಬಳೆಗಳನ್ನ ಇಟ್ಟಿದ್ದೇನೆ ಕೆಂಪು ಹಳದಿ ಹಸಿರು ಬಣ್ಣಗಳನ್ನ ಇಟ್ಟಿದ್ದೇನೆ ಅದರ ಜೊತೆಲಿ ಕಬಡೆ ಮತ್ತು ಕಮಲದ ಬೀಜ ತುಂಬಾ ಮುಖ್ಯವಾದದ್ದು ಅದನ್ನು ಸಹ ಇಡಬೇಕಾಗುತ್ತೆ ಕಮಲದ ಬೀಜ ಹಾಗೆ ಏಕೆ ಮತ್ತೆ ಲವಂಗ ಇದಿಷ್ಟನ್ನು ನಾನು ಇಟ್ಟಿದ್ದಾರೆ ಆಮೇಲೆ ನಾನು ಒಂದು ಗುಲ್ಗಂಜಿ ಇಟ್ಟಿದ್ದೇನೆ ನೀವು ಅದನ್ನು ಒಂದು ದೀಪದಲ್ಲಿ ತುಂಬಿ ಇಡ್ಬೋದು ತೊಂದರೆ ಇಲ್ಲ ಆ ರೀತಿಯಾಗಿ ಇಡ್ಬೋದು ಹಾಗೆ ಗಣೇಶನಿಗೆ ನಾನು ಇದ್ರಗಡೆ ಖರ್ಜೂರ ಅಂತೇಳಿ ಪ್ರಸಾದವಾಗಿ ಇಟ್ಟಿದ್ದೇನೆ ಇವತ್ತು ತುಂಬ ಸರಳವಾಗಿ ನಾನು ಪೂಜೆ ತಿಳಿಸ್ಕೊಡ್ತಾ ಇರೋದ್ರಿಂದ ನಾನು ನಿಮಗೆ ಪ್ರಸಾದ ಅಂತೇಳಿ ತಿಳಿಸ್ಕೊಟ್ಟಿಲ್ಲ ಒಂದು ಲೋಟ ಬಿಸಿಯಾದ ಹಾಲನ್ನು ಇಟ್ಟಿದ್ದೇನೆ ಅದಕ್ಕೆ ಕೇಸರಿಯನ್ನು ಹಾಕ್ತಾ ಇದ್ದೇನೆ ಈಗಾಗಲೇ ಆಲ್ರೆಡಿ ನಾನು ಕೆಂಪು ಕಲಸಕರೆ ಹಾಕಿಟ್ಟಿದ್ದೆ ಈಗ ಅದರ ಮೇಲೆ ನಾನು ಕೇಸರಿಯನ್ನು ಹಾಕ್ತಾ ಇದ್ದೇನೆ ಅಮ್ಮನವರಿಗೆ ಕೇಸರಿ ಬರಿತಾವಾದ ಹಾಲು ಅಂದರೆ ತುಂಬ ಪ್ರಿಯವಾದದ್ದು ಹಾಗಾಗಿ ನಿಮಗೆ ಏನನ್ನೂ ಪ್ರಸಾದ ಮಾಡೋದಕ್ಕೆ ನಿಮಗೆ ಸಮಯ ಆಗದೇ ಹೋದಾಗ ಈ ರೀತಿಯಾಗಿ ನೀವು ಹಾಲಿಗೆ ಕೇಸರಿಯನ್ನು ಹಾಕಿಡ್ಬೋದು ಅದರ ನಂತರ ನಿಮ್ಮ ಮನೇಲಿ ಮಕ್ಕಳಾಗಿರ್ಬೋದು ನೀವೇ ಆಗಿರ್ಬೋದನ್ನು ಪ್ರಸಾದ ರೂಪದಲ್ಲಿ ತೆಗೆದುಕೊಬೋದು ಹಾಗೆ ಕೆಂಪು ಕಲ್ಸಕ್ಕರೆ ಯಾವುದೇ ಒಂದು ಪೂಜೆ ಮಾಡಲಿ ವಿಶೇಷವಾಗಿ ನಾವು ಕೆಂಪು ಕಲ್ಸಕ್ಕರೆ ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು ಆ ಒಂದು ಕೆಂಪು ಕಲ್ಸಕ್ಕರೆ ಇಟ್ಟಿದ್ದೇನೆ ಹಾಗೆ ತಾಂಬೂಲ ಎಲ್ಲೆ ಅಡಿಕೆ ಬಾಳೆಹಣ್ಣು ಇದಿಷ್ಟನ್ನು ನಾನು ತಾಂಬೂಲವಾಗಿ ಇಟ್ಟಿದ್ದೇನೆ ಇವತ್ತು ತುಂಬ ಸರಳವಾಗಿ ನಿಮಗೆ ಪೂಜೆ ತಿಳಿಸ್ಕೊಡ್ತಾ ಇದ್ದೇನೆ ಇದನ್ನು ನೀವು ವ್ಯಾಪಾರ ಸ್ಥಳಗಳಲ್ಲೂ ಸಹ ಮಾಡ್ಬೋದು ಹಾಗೆ ಮನೆಯಲ್ಲೂ ಕೂಡ ನೀವು ಇದೇ ರೀತಿಯೇ ಸರಳವಾಗಿ ಕೂಡ ಮಾಡ್ಬೋದು ಬ್ಲೌಸ್ ಪೀಸನ್ನೇ ನಾವು ಸೀರೆ ರೀತಿಯಲ್ಲಿ ಯಾವ ರೀತಿ ಉಡಿಸೋದು ಅಂತೇಳಿ ಅದರ ಜೊತೆಯಲ್ಲಿ ಕಳಸ ಸ್ಥಾಪನೆಯಿಂದ ಹಿಡಿದು ಪೂಜೆಯ ಸಂಪೂರ್ಣ ವಿಧಾನವನ್ನು ಈಗಾಗಲೇ ತಿಳಿಸಿಕೊಟ್ಟಿದ್ದೇನೆ ಹಾಗೆ ವಿಶೇಷ ದೀಪರಾದನೂ ಕೂಡ ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ತುಂಬ ವಿಷಯಗಳು ತಿಳಿಸ್ಕೊಡೋದಿದೆ ಅದರ ಸಮಯ ಕೂಡ ತುಂಬ ಕಡಿಮೆ ಇದೆ ಆದಷ್ಟು ದಿನದಲ್ಲಿ ಒಂದು ಮೂರು ನಾಲ್ಕು ವಿಡಿಯೋ ಮೂಲಕ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ ಎಲ್ಲರೂ ಕೂಡ ಹಬ್ಬವನ್ನು ಖುಷಿಯಾಗಿ ಆಚರಣೆ ಮಾಡ್ಬೋದು ನೋಡಿ ಅಮ್ಮನವರ ಮುಂದೆ ಯಾವಾಗಲೂ ಅಷ್ಟೇ ನೀವು ಪ್ರತಿ ಮಂಗಳವಾರ ಶುಕ್ರವಾರ ಎರಡು ತುಪ್ಪದ ದೀಪವನ್ನು ಹಚ್ಚಿಟ್ಟು ನೀವು ಅಮ್ಮನ ಹತ್ರ ನೀವು ಲಕ್ಷ್ಮೀ ಅಷ್ಟೋತ್ರ ಹೇಳ್ಕೊಳ್ಳೋದಾಗಲಿ ಲಲಿತಾ ಸಹಸ್ರ ನಮ್ಮ ಶ್ರೀ ಸೂಕ್ತ ದುರ್ಗಾ ಕವಚ ಇವೆಲ್ಲವೂ ಕೂಡ ತುಂಬ ತುಂಬ ಒಳ್ಳೇದಾಗಂಥ ವಿಷಯಗಳಿದು ಅದೆಲ್ಲವನ್ನು ಕೂಡ ನೀವು ನಿಮಗೆ ಎಷ್ಟು ಸಾಧ್ಯ ನೋ ಎಲ್ಲವನ್ನು ಕೂಡ ನೀವು ಒಂದೇ ದಿವಸ ಮಾಡಬೇಕು ಅದರಲ್ಲಿ ನಿಮಗೆ ಯಾವ್ದು ಸೂಕ್ತ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ನೀವು ಹೇಳ್ಕೊಂಡು ನೀವು ಲಕ್ಷ್ಮೀ ಅಮ್ಮನವರಿಗೆ ಎರಡು ತುಪ್ಪದ ದೀಪ ಹಚ್ಚಿಡ್ತಾ ಬನ್ನಿ ನಿಮ್ಮ ಮನೇಲಿ ಎಲ್ಲ ಕಷ್ಟಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ನೋಡಿ ಯಾವಾಗಲೂ ಅಷ್ಟೇ ನಾವು ಪೂಜೆ ಮಾಡ್ಬೇಕಾದ್ರೆ ಒಂದು ಕಾಯನ್ನು ಸಂಕಲ್ಪ ಮಾಡಿ ಇಡಬೇಕು ಅಂದ್ರೆ ಯಾವುದೇ ರೀತಿಯ ವಿಘ್ನಗಳು ಬರದೇ ಇರಲಿ ಅಂತೇಳಿ ನಾವು ಗಣೇಶನಿಗೆ ಅಂತೇಳಿ ಒಂದು ಕಾಯಿಯನ್ನು ಸಂಕಲ್ಪ ಮಾಡಿ ಇಡಬೇಕು ಇದನ್ನ ಕೊನೆಯಲ್ಲಿ ನೀವು ಪೂಜೆಲಾದ ನಂತರ ಇದನ್ನು ನೀವು ದೇವರ ಮುಂದೆ ಹೊಡೆದು ಪೂಜೆಯನ್ನು ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ನೀವು ದೇವಸ್ಥಾನಕ್ಕೂ ಸಹ ತೆಗೆದುಕೊಂಡು ಹೋಗಿ ಅಲ್ಲಿ ಕೊಟ್ಟು ನೀವು ದೇವಸ್ಥಾನದಲ್ಲೂ ಕೂಡ ಆ ಕಾಯನ್ನು ಓಡಿಸ್ಕೊಂಡು ಮನೆಗೆ ತರಬಹುದು ಹಾಗೆ ಧೂಪ ಮಾತ್ರ ಯಾವುದೇ ಕಾರಣಕ್ಕೂ ಮರೆಯೋ ಹಾಗಿಲ್ಲ ಯಾಕಂದರೆ ಇದು ಲಕ್ಷ್ಮೀ ಅಮ್ಮನವರ ಪೂಜೆ ಆಗಿರೋದ್ರಿಂದ ಧೂಪ ಹಾಕಲೇಬೇಕಾಗುತ್ತೆ ಹಾಗಾಗಿ ನಿಮಗೆ ಧೂಪದ ಬಗ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ಆ ಧೂಪದ ಮೇಲೆ ನಾನು ಸ್ವಲ್ಪ ಮಟ್ಟಿಗೆ ಲವಂಗ ಹಾಕಿದ್ದೇನೆ ಲವಂಗ ಮತ್ತು ನಾನು ಬಿಳಿ ಸಾಸಿವೆನ ಹಾಕಿ ನನಗೆ ಧೂಪ ಹಾಕ್ತಾ ಇದ್ದೇನೆ ಅದಿಷ್ಟನ್ನು ನೀವು ಧೂಪದಲ್ಲಿ ಹಾಕಿ ನೀವು ಒಂದು ಧೂಪವನ್ನು ಬೆಳಗ್ಗೆ ಆಮೇಲೆ ಸ್ವಲ್ಪ ಮಟ್ಟಿಗೆ ಪಚ್ಚ ಕರ್ಪೂರ ಹಾಕಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನಿಮ್ಮ ದೇವರ ಮುಂದೆ ಅಷ್ಟೇ ಅಲ್ಲದೆ ಈಗ ನೀವು ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ತೀನಿ ನಿಮ್ಮ ಬೀರು ಆಗಿರ್ಬೋದು ಬೀರಿಗೂ ಸಹ ನೀವು ಧೂಪವನ್ನು ತೋರಿಸಿ ಈಗ ನೀವು ವ್ಯಾಪಾರ ಸ್ಥಳಗಳಲ್ಲಿ ಪೂಜೆ ಮಾಡ್ತಾ ಇದ್ದರೆ ಅಲ್ಲಿ ನಿಮ್ಮ ಕ್ಯಾಶ್ ಬಾಕ್ಸಲ್ಲೂ ಕೂಡ ನೀವು ಈ ಧೂಪವನ್ನು ತೋರಿಸಿ ಹಾಗೇ ಪೂಜೆಯನ್ನು ಮಾಡ್ಕೊಳ್ತಾ ಬನ್ನಿ ಹಾಗೆ ನೀವು ಇದರಲ್ಲಿ ದುಡ್ಡನ್ನು ಇಡೋ ಪದ್ಧತಿ ಇತ್ತು ಅಂದರೆ ದುಡ್ಡನ್ನು ಇಟ್ಟು ಪೂಜೆ ಮಾಡ್ಕೊಳ್ಳಿ ಇಷ್ಟೆಲ್ಲ ನೀವು ಈ ರೀತಿಯಾಗಿ ನೀವು ಸರಳವಾಗಿ ಪೂಜೆ ಮಾಡ್ಕೋಬೋದು ಹಾಗೇನೆ ಇದು ಸರಳ ಪೂಜೆ ಆಗಿರೋದ್ರಿಂದ ಇವತ್ತು ಕುಂಕುಮಾರ್ಚನೆ ತಿಳಿಸ್ಕೊಡ್ತಾ ಇದ್ದೇನೆ ಕುಂಕುಮ ಅರ್ಚನೆ ಅಂತ ಬಂದಾಗ ಲಕ್ಷ್ಮಿ ಅಷ್ಟಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಬೋದು ಇಲ್ಲ ಅಂತಂದರೆ ಲಕ್ಷ್ಮಿ ಅಮ್ಮನವರ ಅಷ್ಟೋತ್ತರವನ್ನು ಹೇಳ್ಕೊಂಡು ನೀವು ಕುಂಕುಮಾರ್ಚನೆ ಮಾಡಿ ಅದು ತುಂಬ ಬಹು ಮುಖ್ಯವಾದದ್ದು ಹಾಗೆಯೇ ಈ ಒಂದು ವಿಷಯದಲ್ಲಿ ನಾವು ಇನ್ನೊಂದು ಆಗಿಲ್ಲ ಲಕ್ಷ್ಮೀ ಅಮ್ಮನವರ ಬೀಜ ಮಂತ್ರ ಓಂ ಶ್ರೀಂ ರೀಂ ಲಕ್ಷ್ಮೀ ಭ್ಯೋ ನಮಃ ಅಂತ ಹೇಳಿ ನೀವು ಆ ಒಂದು ಮಂತ್ರವನ್ನು ಹೇಳ್ಕೊಂಡು ನೀವು ಪೂಜೆಯೂ ಮಾಡಿ ಈಗ ನಿಮ್ಗೆ ಅಷ್ಟೋತ್ತರ ಹೇಳ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂತಂದರೆ ಅಟ್ಲೀಸ್ಟ್ ಅದು ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರವನ್ನು ಹೇಳ್ಕೊಂಡು ನೀವು ಅಷ್ಟೋತ್ತರ ಮಾಡ್ಕೊಳ್ಳಿ ನಿಮಗೊಂದು ವಿಶೇಷವಾದ ಶುಭ ಫಲವೂ ಇರುತ್ತದೆ ಹಾಗೆಯೇ ಈಗ ನಿಮ್ಮ ವ್ಯಾಪಾರ ಸ್ಥಳಗಳಲ್ಲಿ ಆಗಿರೋದಾದರೆ ಕುಂಬಳಕಾಯಿನ ಇಟ್ಟು ಪೂಜೆ ಮಾಡಿ ಅವತ್ತಿನ ದಿವಸ ಈಗ ಅಮಾವಾಸ್ಯೆ ಪೂಜೆ ಮಾಡ್ತಾ ಇದ್ದರೆ ಕುಂಬಳಕಾಯಿಯೂ ಇಡಬೇಕು ಹಣ್ಣನ್ನು ಇಡಬೇಕು ಇಲ್ಲ ಇದು ಪಾಡ್ಯದಲ್ಲಿ ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂತಂದರೆ ನಿಂಬೆಹಣ್ಣೇನು ಬೇಡ ಜಸ್ಟ್ ಕುಂಬಳಕಾಯನ್ನು ಇಟ್ಟು ನೀವು ಪೂಜೆ ಮಾಡಿ ಅದನ್ನು ಮುಖ್ಯ ದ್ವಾರದ ಮೇಲೆ ಕಟ್ಬೋದು ಈ ವ್ಯಾಪಾರ ಸ್ಥಳಗಳಲ್ಲಿ ಆಗಿರ್ಬೋದು ನಿಮ್ಮ ಅಂಗಡಿಯ ಮೇಲೆ ಭಾಗದಲ್ಲಿ ನೀವು ಕಟ್ಬೋದು ಹಾಗೆಯೇ ಕೆಲವೊಬ್ಬರು ಅದನ್ನು ನಿವಾಳಿಸಿ ಕೂಡ ಹೊಡಿತಾರೆ ಆ ರೀತಿಯಾಗೂ ಮಾಡ್ಬೋದು ನೀವು ಆ ಒಂದು ವ್ಯಾಪಾರ ಸ್ಥಳಗಳಲ್ಲಿ ಆ ರೀತಿಯಾಗಿಲೇ ಮಾಡಿದಾಗ ನಿಮಗೆ ಜನಾಕರ್ಷಣೆ ಆಗುತ್ತೆ ಹಾಗೆಯೇ ಅದ್ರ ಜೊತೆಯಲ್ಲಿ ನಿಮ್ಮ ಅಕ್ಕಪಕ್ಕದ ಒಂದು ಅಂಗಡಿಗಳಾಗಿರ್ಬೋದು ಯಾರದೇ ಒಂದು ಒಂದು ದೃಷ್ಟಿ ಆಗಿರ್ಬೋದು ಯಾವುದೂ ಕೂಡ ನಿಮ್ಮ ಅಂಗಡಿಗೆ ತಗಲೋದಿಲ್ಲ ನಿಮ್ಮ ವ್ಯಾಪಾರವೂ ಕೂಡ ತುಂಬ ಚೆನ್ನಾಗಾಗುತ್ತೆ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನೀವು ಬದಲಾವಣೆಗಳನ್ನು ಮಾಡ್ಕೊಳ್ಳಿ ಮನೆಯಲ್ಲಿ ಪೂಜೆ ಮಾಡೋದ್ರಲ್ಲಿ ಮತ್ತು ವ್ಯಾಪಾರ ಸ್ಥಳಗಳಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಬದಲಾವಣೆಗಳನ್ನು ಮಾಡ್ಕೋಬಹುದು ಕುಂಕುಮಾರ್ಚನೆ ಆದ ಮೇಲೆ ನಾನು ಒಂದು ದೇವರ ಮುಂದೆ ಇಟ್ಟಿರುವಂಥ ಕಾಯಿಯನ್ನು ಹೊಡೆದು ಹಾಗೆ ವಿಶೇಷವಾಗಿ ಒಂದು ದೀಪಾರಾಧನೆ ಮಾಡಿದ್ದೇನೆ ಅದರ ನಂತರ ನಾನು ತುಪ್ಪದಂತೆ ಮಾಡಿರುವಂಥ ನಾನು ಆರತಿಯನ್ನು ಮಾಡ್ತಾ ಇದ್ದೇನೆ ಇದಿಷ್ಟು ನೀವು ಸರಳವಾಗಿ ಪೂಜೆ ಮಾಡಬೇಕಾಗಿರುವಂಥದ್ದು ನೋಡಿ ಮನೆಯಲ್ಲಿ ಮಾಡೋದಾದರೂ ಈಗ ಮಾಡ್ಬೋದು ಹಾಗೆ ನೀವು ವ್ಯಾಪಾರ ಸ್ಥಳಗಳಲ್ಲಿ ಮಾಡೋದಾದರೂ ಹೀಗೆ ಮಾಡ್ಬೋದು ತುಂಬ ಅದು ಸರಳವಾಗಿ ಅಂತ ಕಾಣಿಸ್ತಾನೇ ಇಲ್ಲ ತುಂಬ ಗ್ರ್ಯಾಂಡಾಗೆ ಕಾಣಿಸ್ತಾ ಇದೆ ಈ ರೀತಿಯಾಗಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನೀವು ಹೂವಿಂದ ಅಲಂಕಾರ ಮಾಡಿ ಪೂಜೆಯನ್ನು ಸರಳವಾಗಿ ಮಾಡ್ಕೊಳ್ಳಿ ಹಾಗೆ ಮುಂದಿನ ವೀಡದಲ್ಲಿ ನಾನು ದೀಪಾವಳಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ತುಂಬ ವಿಷಯಗಳು ತಿಳಿಸ್ಕೊಡೋದಿದೆ ಅದನ್ನು ಕೂಡ ಆದಷ್ಟು ಬೇಗ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಾನು ನಿಮಗೆ ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಇನ್ನು ಮುಂದಿನ ದಿನಗಳಲ್ಲಿ ತುಂಬ ವಿಷಯಗಳಿದೆ ಎಲ್ಲದರ ಬಗ್ಗೆನೂ ಕೂಡ ನಾವು ತಿಳಿದುಕೊಂಡು ಹಬ್ಬವನ್ನು ಆಚರಣೆ ಮಾಡೋಣಂತೆ ಹಾಗೆ ಪ್ರತಿಯೊಬ್ಬರು ಕೂಡ ನನ್ನ ಮತ್ತು ನನ್ನ ಕುಟುಂಬದ ಕಡೆಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು